ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಒಂದು ಮನೆಯ ಹಿಂದೆ ನಿಂದು ಕಂಬನಿಗಳ ಮಳೆಯ ಸುರಿದು ನಿಂದಿರುವಳೋರ್ವ ಬಾಲೆ ನೊಂದು ಮನದಲ್ಲಿ ಯಾತಕೆನ್ನ ಸೃಷ್ಟಿಗೈದು ನೂಕಿದೆ ಈ ಭೂತಲಕ್ಕೆ ಸಹಿಸಲೆಂತು ದೇವಾ ಎಂದು ಹಲುಬುತ್ತಿದ್ದಳು ಹರೆಯದ ಅಣ್ಣನಿಗೆ ಮಡದಿ ಸತ್ತಳೆಂದು ಮರುಗಿ ಮಕ್ಕಳಿದ್ದ ಅವಗೆ ಮತ್ತೆ ಮದುವೆಗೈದು ನಲಿವರು ಪತಿಯ ಮೃತ ಶರೀರದೊಡನೆ ಸುಡುವುದೇಕೆ ನಿಲ್ಲಿಸಿಹರೋ ಅಕಟಾ ಅದುವೇ ಲೇಸು ಇಂಥ ಬಾಳ್ವೆಗಿಂತಳು ಕೇಶವನು ಧ್ವಂಸಗೊಳಿಸಿ ಕೆಂಪು ಸೀರೆ ಧರಿಸಿಕೊಂಬ ಮುಂಚೆ ಯನ್ನು ಕರೆದುಕೊಳ್ಳೇ ಮೃತ್ಯುದೇವಿ ಮಹಾಂಕಾಳಮ್ಮ ಅವರು ಬರೆದಂಥ ಒಂದು ಕವನ ಆರ್ ಕಲ್ಯಾಣಮ್ಮ ಅವರು ಪ್ರಕಟಿಸ್ತಾ ಇದ್ದಂಥ ಸರಸ್ವತಿ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ ಈಕೆ ಮಹಾಂಕಾಳಮ್ಮ ಚಿಕ್ಕ ವಯಸ್ಸಲ್ಲೇ ಬಾಲ್ಯ ವಿಭಾಗದಲ್ಲೇ ಮದುವೆಯಾಗುತ್ತೆ ಗಂಡ ಸತ್ತೋಗ್ತಾನೆ ಮುಂದೆ ಬದುಕೇನು ವಿಧವೆಯರು ಮದುವೆಯಾಗಬಾರ್ದ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಕೇಳ್ತಾರೆ ಇಲ್ಲಿ ನಡು ಹರೆಯದ ಅಣ್ಣನಿಗೆ ಮಡದಿ ಸತ್ತಳೆಂದು ಮರುಗಿ ಮಕ್ಕಳಿದ್ದ ಅವಗೆ ಮತ್ತೆ ಮದುವೆಗೈದು ನಲಿವರು ಅಂತ ಹೇಳಿ ಪತಿಯ ಆಸ್ತಿ ದಾಯಾದರಿಗೆ ಪಿತನಾದವನು ಸುತರುಗಳಿಗೆ ಪರರ ಸೇವೆ ಎನ್ನ ಪಲ್ಲಿಗಾಯಿತು ಹರಿಹರ ಮದುವೆ ಮನೆ ಮದುವೆ ಮೇಲೆ ಗಂಡನ ಮನೆ ಆಸ್ತಿ ಏನೂ ಬರೋಲ್ಲ ತಂದೆ ತಾಯಿಗಳಿಂದ ಏನೂ ಸಿಗೋಲ್ಲ ಕೇವಲ ಪರರ ಸೇವೆ ಮಾಡಿಕೊಂಡೇ ಇರಬೇಕಾ ಏನು ಇದು ನನ್ನ ಬಾಳು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ವಿಧವಯ್ಯರು ಮರು ಮದುವೆ ಆಗಬಾರ್ದ ಏನಾದರೂ ಧಾರ್ಮಿಕ ಕಟ್ಟುಪಾಡು ಉಂಟ ಅಂತ ಪ್ರಶ್ನೆ ಕೇಳಿದ್ರೆ ಯಜುರ್ವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಎಲೈಸ್ತೀಯೇ ಏಳು ಪ್ರಪಂಚದಲ್ಲಿ ನಿನ್ನ ಬಾಳ್ವೆ ನಿಷ್ಫಲವೆಂದೆಣಿಸಬೇಡ ನೀನು ಯಾರೊಡನೆ ಉಳಿಯುತ್ತಿದ್ದೆಯೋ ಅವನು ಮೃತನಾಗಿರುವನು ವಿಧವೆಯನ್ನ ವಿವಾಹವಾಗಲು ಸಮ್ಮತಿಸುವ ವಿದುರನಿಗೆ ಹೆಂಡತಿಯಾಗೋ ಸ್ಪಷ್ಟವಾಗಿ ಯಜುರ್ವೇದ ಹೇಳುವಂಥ ಮಂತ್ರ ಇದು ಆದರೆ ನಮ್ಮ ಸಮಾಜದಲ್ಲಿ ವಿಶೇಷವಾಗಿ ಬ್ರಾಹ್ಮಣ ಸಮಾಜದಲ್ಲಿ ವಿಧವೆಯರಿಗೆ ಮರು ಮದುವೆ ಇರ್ತಿರಲಿಲ್ಲ ಆರಂಭದ ದಿನಗಳಲ್ಲಿ ಸುಟ್ಟು ಹಾಕ್ಬಿಡ್ತಾ ಇದ್ದರು ಸತಿ ಪದ್ಧತಿ ನಂತರದ ದಿನಗಳಲ್ಲಿ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿ ಅಮಂಗಳ ನೀನು ಯಾವುದೇ ಕಾರಣಕ್ಕೂ ನೀನು ನಮ್ಮ ನಡುವೆ ಬರೋ ಹಾಗಿಲ್ಲ ಅಂತ ಹೇಳಿ ಜೀವಂತ ಛವದ ಹಾಗೆ ನಡ್ಕೋತಾ ಇದ್ರಲ್ಲ ಆ ದಿನಗಳಲ್ಲಿ ವಿಧವಯ್ಯರು ವಿವಾಹವಾದರು ಎನ್ನುವ ಈ ಒಂದು ಪುಸ್ತಕ ಪ್ರಕಟವಾಗುವಂಥ ಘಟನೆಗಳು ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಿಂದ ಮೂವತ್ತರ ಆಸುಪಾಸಲ್ಲಿ ಏನು ಒಂದು ಚಳುವಳಿ ನಡೆಯುತ್ತೆ ಅಕದಾಸ ಗಣಪತಿ ಭಟ್ಟರು ಮತ್ತು ಮಹಾಂಕಾಳಮ್ಮ ಅಂತಕ್ಕಂಥವರು ಇವರಿಗೂ ಹೆಂಡತಿ ತೀರು ಹೋಗಿದ್ದಾರೆ ಬಾಲ್ಯ ವಿವಾಹದಲ್ಲಿ ಗಂಡ ತೀರು ಹೋಗಿದ್ದಾರೆ ಇವರಿಬ್ಬರು ಮುಂದೆ ನಿಂತು ಮದುವೆ ಆಗ್ತಾರಲ್ಲ ಎಷ್ಟು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡುತ್ತೆ ಅಂದರೆ ಆಶ್ಚರ್ಯವಾಗುತ್ತೆ ವಿಧವೆಯರು ವಿವಾಹವಾದರು ಕಲಗಾರು ಲಕ್ಷ್ಮೀನಾರಾಯಣ ಹೆಗಡೆ ಅವರು ಬರೆದಂಥ ಪುಟ್ಟ ಪುಸ್ತಕ ಇದು ಆದರೆ ಈ ಪುಟ್ಟ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರ ಏನಿದೆ ಅದು ನಮ್ಮನ್ನು ದಿಂಗೂಡರನ್ನಾಗಿಸುತ್ತೆ ಇಂತಹ ಸಮಾಜವು ನಮ್ಮಲ್ಲಿ ಇತ್ತ ಅಂತ ಆಶ್ಚರ್ಯ ಪಡುವ ಹಾಗೆ ವಿಷಾದ ಪಡುವ ಹಾಗೆ ನಮ್ಮನ್ನು ದೂಕುತ್ತೆ ಇದು ಹತ್ತು ಅಧ್ಯಾಯಗಳು ಈ ಪುಟ್ಟ ಪುಸ್ತಕದಲ್ಲಿ ಒಂದು ಕ್ರಾಂತಿಕಾರಿ ವಿವಾಹದ ಹಿಂದೆ ಹವ್ಯಕ ಬ್ರಾಹ್ಮಣರು ಹವ್ಯಕ ಬ್ರಾಹ್ಮಣರು ಅಂದರೆ ಯಾರು ಅವರ ಸಮಾಜ ಹೇಗಿದೆ ಅದರ ವಿವರಣೆ ಕೊಡ್ತಾರೆ ಚಿಕ್ಕ ಮಗು ಮದುವೆ ಮೊದಲೇ ವಿಧವೆ ಆಗಿದ್ದಾಳೆ ದೊಡ್ಡವಳಾಗಿದ್ದಾಳೆ ಸಹಜ ಸೆಳೆತ ಇದೆ ಅಕಸ್ಮಾತ್ ಗರ್ಭವತಿ ಆದರೆ ಆಕೆಯ ಗತಿ ಏನಾಗಬೇಕು ಮಾಲೇಯರು ಅಂತ ಒಂದು ವಿಶಿಷ್ಟವಾದ ಒಂದು ಜಾತಿ ರೂಪುಗೊಳ್ಳೋಕ್ಕೆ ಕಾರಣವಾಗುತ್ತೆ ಬ್ರಾಹ್ಮಣ ವಿಧವೇ ತಂದೆ ಯಾರೂ ಗೊತ್ತಿಲ್ಲ ಮನೆಯಲ್ಲಿ ಇಟ್ಕೊಳ್ಳಲ್ಲ ಹೊರಗಡೆ ದೂಡುತ್ತಾರೆ ಅವರದ್ದೇ ಪ್ರತ್ಯೇಕವಾದ ಒಂದು ಸಮಾಜ ಹರಿಜನರಿಗಿಂತಲೂ ಅತ್ಯಂತ ಕೆಟ್ಟ ಬದುಕು ಅವರದ್ದು ನೆರಳು ಸಹ ಬೀಳೋ ಹಾಗಿಲ್ಲ ಕಾಣಿಸ್ಕೊಳ್ಳೋ ಹಾಗಿಲ್ಲ ಅಷ್ಟು ಕೆಟ್ಟ ಸಮಾಜವನ್ನು ಸೃಷ್ಟಿಸ್ತಾ ಇದ್ದರೂ ನಮ್ಮ ಹಿಂದೆ ಇವತ್ತಿಗೆ ಒಂದು ನೂರು ವರ್ಷಗಳ ಹಿಂದೆ ಅಂತಹ ಒಂದು ಸಂದರ್ಭದಲ್ಲಿ ಒಂದು ಕ್ರಾಂತಿಕಾರಿ ಕೆಲಸವನ್ನು ಏನು ಮಾಡಿದ್ದಾರೆ ಅದರ ಪರಿಚಯ ಸೊಗಸಾದ ಪರಿಚಯ ಈ ಒಂದು ಪುಸ್ತಕದಲ್ಲಿ ಇದೆ ದಯವಿಟ್ಟು ಮಾನವೀಯತೆಯಲ್ಲಿ ನಂಬಿಕೆ ಇರತಕ್ಕಂಥ ಪ್ರತಿಯೊಬ್ಬರೂ ಸಹ ಓದಲೇಬೇಕಾದಂಥ ಪುಸ್ತಕ ವಿಧವಯ್ಯರು ವಿವಾಹವಾದರು ಕಲೆಗಾರು ಲಕ್ಷ್ಮೀನಾರಾಯಣ ಹೆಗಡೆ ಬರೆದಿರುವಂಥದ್ದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ನಾಗರತ್ನ ನಾನು ತುಮಕೂರು ಜಿಲ್ಲೆ ತಿಪ್ಟೂರಿಂದ ಬಂದಿದ್ದೀನಿ ನಾನು ಗೃಹಿಣಿ ನಾಗರತ್ನ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ನಮಸ್ಕಾರ ನಾನು ಬಾಲಸುಬ್ರಹ್ಮಣ್ಯ ಅಂತ ಇಂಜಿನಿಯರಿಂಗ್ ಪದವೀಧರ ಪ್ರಖ್ಯಾತ ಮಲ್ಟಿ ನ್ಯಾಷನಲ್ ಕಂಪನಿ ಬಹು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲೊಂದರಲ್ಲಿ ನಿರ್ದೇಶಕನಾಗಿ ನಿವೃತ್ತಿಯಾಗಿದ್ದೇನೆ ನನ್ನ ಹವ್ಯಾಸಗಳು ಯೋಗ ವಾಕಿಂಗು ಮತ್ತು ಪುಸ್ತಕಗಳನ್ನು ಓದುವುದು ವಿಶೇಷವಾಗಿ ವಾಣಿಜ್ಯ ರಾಜಕೀಯ ಹಾಗೂ ಅರ್ಥಶಾಸ್ತ್ರಗಳಲ್ಲಿ ವಿಶ್ಲೇಷಣೆ ಮಾಡುವುದು ನಮಸ್ಕಾರ ಬಾಲಸುಬ್ರಹ್ಮಣ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂರನೆಯ ಸ್ಪರ್ಧಿ ನನ್ನ ಹೆಸರು ಗೌರಮ್ಮ ಎಲ್ಲರಿಗೂ ನಮಸ್ಕಾರ ನಾನು ಗೊಟ್ಟಿಕೆರೆ ಬೆಂಗಳೂರಿಂದ ಬಂದಿದ್ದೇನೆ ನನ್ನ ಹವ್ಯಾಸ ತಟ್ಟಂತ ನೋಡಿ ಹೇಳುವ ಕಾರ್ಯಕ್ರಮ ನೋಡೋದು ಗೃಹಿಣಿ ಹೊಲಗೆ ಯಂತ್ರ ಭಜನೆ ಕ್ಲಾಸಿಗೆ ಸೇರು ಗೌರಮ್ಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧಾಂತ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಕುತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ವೃತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಕಾರ್ಯಕ್ರಮದ ಮೊದಲ ಪುಸ್ತಕ ಆರ್ಟ್ ಆಫ್ ಸಕ್ಸಸ್ ರಮೇಶ್ ಅರವಿಂದ್ ಬರೆದಂಥ ಪುಸ್ತಕ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಭಾರತದ ಕೆಂಪು ನದಿ ಯಾವುದು ಆಯ್ಕೆಗಳನ್ನು ನೋಡೋಣ ತಪತಿ ನರ್ಮದಾ ಗೋದಾವರಿ ಬ್ರಹ್ಮಪುತ್ರ ಬದ್ರವೊತ್ತಿ ಉತ್ತರಕೋಡಿ ಮೊದಲಿಗೆ ಬಾಲಸುಬ್ರಹ್ಮಣ್ಯ ಆನಂತರ ನಾಗರತ್ನ ಬಾಲಸುಬ್ರಹ್ಮಣ್ಯ ಬ್ರಹ್ಮಪುತ್ರ ಆಯ್ಕೆ ನಾಲ್ಕು ನಾಗರತ್ನ ನರ್ಮದ ಉತ್ತರವನ್ನು ನೋಡೋಣ ಬ್ರಹ್ಮಪುತ್ರ ಉತ್ತರ ಸರಿಯಾಗಿದೆ ಆರ್ಟ್ ಆಫ್ ಸಕ್ಸಸ್ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಬಾಲಸುಬ್ರಹ್ಮಣ್ಯ ಅವರಿಗೆ ಮಾನಸ ಸರೋವರದ ಬಳಿ ಒಂದು ನೀರ್ಗಲ್ಲು ಜಲಾಶಯ ಉಂಟು ಅದನ್ನು ಕೆಮಾಯೋಡುಂಗ್ ಅಂತ ಕರೀತಾರೆ ಆ ನೀರ್ಗಲ್ಲು ಜಲಾಶಯದಲ್ಲಿ ಹುಟ್ಟುತ್ತಂತೆ ಈ ಬ್ರಹ್ಮಪುತ್ರ ನದಿ ಅಲ್ಲಿಂದ ಭಾರತವನ್ನು ಪ್ರವೇಶ ಮಾಡುತ್ತೆ ಭಾರತವನ್ನು ಪ್ರವೇಶ ಮಾಡಿ ಬಾಂಗ್ಲಾದೇಶ್ ಮೂಲಕ ಇದು ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯನ್ನು ಸೇರುತ್ತಂತೆ ಬಾಂಗ್ಲಾದೇಶಲ್ಲಿ ಬ್ರಹ್ಮಪುತ್ರ ನದಿಯನ್ನು ಜಮುನಾ ನದಿ ಅಂತ ಕರೀತಾರೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಮೂರು ದಿನಗಳ ಕಾಲ ಇದು ಕೆಂಪು ಬಣ್ಣವನ್ನು ತಳೆಯುತ್ತಂತೆ ಈ ಒಂದು ಬ್ರಹ್ಮಪುತ್ರ ನದಿ ಅದಕ್ಕೆ ಒಂದು ಕಥೆ ಏನು ಅಂದರೆ ಅದೇ ಸಂದರ್ಭದಲ್ಲಿ ಅಂಬುಬಾಚಿ ಮೇಳ ನಡೆಯುತ್ತೆ ಅಸ್ಸಾಮಲ್ಲಿ ಅಂಬುಬಾಚಿ ಮೇಳ ಅಸ್ಸಾಮಲ್ಲಿ ನಡೆಯೋದು ಕಾಮಾಖ್ಯ ದೇವಿಯ ಬದುಕಿಗೆ ಸಂಬಂಧಪಟ್ಟಂಥ ಒಂದು ಘಟನೆ ಅದು ಋತುವಿಗೆ ಸಂಬಂಧಪಟ್ಟದ್ದು ಹಾಗಾಗಿ ನೀರು ಕೆಂಪಾಗುತ್ತೆ ಅಂತ ಹೇಳ್ತಾರೆ ಆದರೆ ಯಾವುದೇ ಮೌಢ್ಯ ಇಲ್ಲಿ ಇಲ್ಲ ಹೊಸದಾಗಿ ಬಂದಂತಹ ನೀರು ಹೊಸ ಮಣ್ಣನ್ನು ತಗೊಂಡು ಬರೋ ಕಾರಣ ಅದು ಮೂರು ನಾಲ್ಕು ದಿನಗಳ ಕಾಲ ಕೆಂಪು ಬಣ್ಣವನ್ನು ತಳೆದಿರುತ್ತೆ ಮುಂದಿನ ಪುಸ್ತಕ ನಿಶ್ಚಲವ ಕಲಕಿದ ಹಕ್ಕಿ ಕವಿತಾ ಸಂಕಲನ ವಿಕ್ರಮ್ ಹತ್ವಾರ್ ಬರೆದಿರುವಂಥದ್ದು ಪ್ರಶ್ನೆ ಮೂರು ನದಿಗಳು ಹುಟ್ಟುವ ಸ್ಥಳ ಗಂಗಾ ಮೂಲ ಇದು ಯಾವ ಜೀವವೈವಿಧ್ಯ ಅರಣ್ಯದಲ್ಲಿದೆ ಆಯ್ಕೆಗಳನ್ನು ನೋಡೋಣ ದುರ್ಗ ವನ್ಯಮೃಗಗಳ ಮೃಗಗಳ ಅಭಯಾರಣ್ಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅರಬಿತಿಟ್ಟು ತಿಟ್ಟು ವನ್ಯಮೃಗಗಳ ಅಭಯಾರಣ್ಯ ಭೀಮಗಡ ವನ್ಯಮೃಗಗಳ ಅಭಯಾರಣ್ಯ ಬಾಲಸುಬ್ರಹ್ಮಣ್ಯ ಮತ್ತು ನಾಗರತ್ನ ಥಟ್ ಅಂತ ಹೇಳಬೇಕು ಸರ್ ಎರಡು ಕುದುರೆಮುಖ ರಾಷ್ಟ್ರೀಯ ಕುದುರೆಮುಖ ನಾಗರತ್ನ ಅರಬಿ ತಿಟ್ಟು ವನ್ಯಮೃಗಗಳು ಮೃಗ ಉತ್ತರವನ್ನು ನೋಡೋಣ ಉದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಉತ್ತರ ಸರಿಯಾಗಿದೆ ಬಾಲಸುಬ್ರಹ್ಮಣ್ಯ ಅವರಿಗೆ ನಿಶ್ಚಲವ ಕಲಕಿದ ಹಕ್ಕಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಇಲ್ಲಿ ಗಂಗಾ ಮೂಲದಲ್ಲಿ ಮೂರು ನದಿ ಹುಟ್ಟುತ್ತೆ ತುಂಗ ಭದ್ರಾ ಮತ್ತು ನೇತ್ರಾವತಿ ನದಿಗಳು ಗಂಗಾ ಮೂಲ ಅಂತ ಏನು ಈ ಸ್ಥಳವನ್ನು ಕರೀತೇವೆ ಇದು ವರಾಹ ಪರ್ವತ ಅಂತ ಬರುತ್ತೆ ಆ ಪರ್ವತದಲ್ಲಿದೆ ಕುದುರೆಮುಖ ಜೀವ ವೈವಿಧ್ಯ ಸ್ಥಾನದಲ್ಲಿ ಉಂಟು ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಕ್ಕೂ ಸಹ ಇದು ಸೇರಿಕೊಂಡಿದೆ ತುಂಗ ಮತ್ತು ಭದ್ರಾ ಒಟ್ಟಿಗೆ ಹುಟ್ಟಿ ಪ್ರತ್ಯೇಕವಾಗಿ ಹರಿಯುತ್ತೆ ಹರಿದು ಆಮೇಲೆ ಎರಡೂ ಒಟ್ಟಿಗೆ ಸೇರಿಕೊಂಡು ತುಂಗಭದ್ರಾ ನದಿಯಾಗಿ ಅದು ಆಂಧ್ರಕ್ಕೆ ಮುಂದೆ ಹೋಗಿ ನಂತರ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ ಮುಂದಿನ ಪುಸ್ತಕ ನಿನ್ನ ಧ್ಯಾನದ ನೂರೊಂದು ಹಣತೆ ವಾಸುದೇವ ನಾಡಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಕಿತ್ತೂರು ರಾಣಿ ಚನ್ನಮ್ಮ ಎಷ್ಟು ವರ್ಷಗಳ ಹಿಂದೆ ಬ್ರಿಟಿಷರ ಜೊತೆಯಲ್ಲಿ ಹೋರಾಡಿದರು ಆಯ್ಕೆಗಳನ್ನು ನೋಡೋಣ ನೂರ ಐವತ್ತು ವರ್ಷಗಳು ಇನ್ನೂರು ವರ್ಷಗಳು ಇನ್ನೂರ ಐವತ್ತು ವರ್ಷಗಳು ಹಾಗೂ ಮುನ್ನೂರು ವರ್ಷಗಳು ಮೊದಲಿಗೆ ಗೌರಮ್ಮ ನಂತರ ಬಾಲಸುಬ್ರಹ್ಮಣ್ಯ ಗೌರಮ್ಮ ಇನ್ನೂರು ವರ್ಷಗಳು ಆಯ್ಕೆ ನಾಲ್ಕು ಇನ್ನೂರ ವರ್ಷಗಳು ಇನ್ನೂರು ವರ್ಷಗಳು ಆಯ್ಕೆ ಎರಡು ಬಾಲಸುಬ್ರಹ್ಮಣ್ಯ ಆಯ್ಕೆ ಮೂರು ಇನ್ನೂರೈವತ್ತು ಉತ್ತರವನ್ನು ನೋಡೋಣ ಇನ್ನೂರು ವರ್ಷಗಳು ಉತ್ತರ ಸರಿಯಾಗಿದೆ ಗೌರಮ್ಮ ಅವರಿಗೆ ನಿನ್ನ ಧ್ಯಾನದ ನೂರೊಂದು ಹಣತೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಅಕ್ಟೋಬರ್ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಅಂದರೆ ಸರಿಯಾಗಿ ಇನ್ನೂರು ವರ್ಷಗಳ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ಹೋರಾಟವನ್ನು ನಡೆಸ್ತಾಳೆ ಅಕ್ಟೋಬರ್ ತಿಂಗಳಲ್ಲಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಮೊದಲು ನಡೆದಂಥ ಯುದ್ಧದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಗೆಲ್ತಾಳೆ ಆದರೆ ಎರಡನೇ ಯುದ್ಧದಲ್ಲಿ ಆಕೆ ಸೋಲ್ತಾಳೆ ಸೋಲೋದಕ್ಕೆ ಕಾರಣ ಆಕೆಯ ಶೌರ್ಯದಲ್ಲಿ ಏನಾದರೂ ಕೊರತೆ ಇತ್ತು ಅನ್ನೋ ವಿಚಾರ ಅಲ್ಲ ನಮ್ಮವರು ಅಂತ ಅನ್ನಿಸ್ಕೊಂಡವ್ರೆ ಮಾಡಿದಂತಹ ಮೋಸ ಏನಿದೆ ಆ ಮೋಸದ ಕಾರಣ ಕಿತ್ತೂರು ರಾಣಿ ಚೆನ್ನಮ್ಮ ಸೋಲಬೇಕಾಗುತ್ತೆ ಸೆರೆ ಸಿಕ್ತಾಳೆ ಆಕೆ ಸೆರೆ ಸಿಕ್ಕದ ಮೇಲೆ ಸಾವಿರದ ಎಂಟುನೂರ ಇಪ್ಪತ್ತ ಒಂಬತ್ತರಲ್ಲಿ ಆಕೆ ಸೆರೆಮನೆಯಲ್ಲೇ ಜೀವವನ್ನು ಬಿಡಬೇಕಾಗುತ್ತೆ ಮುಂದೆ ಕೊಡ್ತಾ ಇದ್ದೇವೆ ನಾಗವೇಣಿ ವೆಂ ಹೆಗಡೆ ಹೆಗ್ಗರ್ಸಿ ಮನೆ ಅವರು ಬರೆದ ಕಥಾ ಸಾಗರಿ ಎನ್ನುವ ಮಕ್ಕಳ ಕಥಾಕೃತಿ ಪ್ರಶ್ನೆ ಸಮ್ಮಕ್ಕ ಸರಳಮ್ಮ ಜಾತ್ರೆಯು ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಆಯ್ಕೆಗಳನ್ನು ನೋಡೋಣ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಹೇಳಿ ಬಾಲಸುಬ್ರಹ್ಮಣ್ಯ ಆಂಧ್ರಪ್ರದೇಶ ಆಯ್ಕೆ ನಾಲ್ಕು ಕರ್ನಾಟಕ ನಾಗರತ್ನ ಮಹಾರಾಷ್ಟ್ರ ಮಹಾರಾಷ್ಟ್ರ ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ತೆಲಂಗಾಣ ಆಗಿತ್ತು ಕಾಕತೀಯ ಅರಸ ಪ್ರತಾಪ ರುದ್ರ ನಮಗೆಲ್ಲ ಪರಿಚಯ ಇರುವಂಥ ಅರಸ ಈತ ಏನು ಮಾಡ್ತಾನೆ ಕೋಯ ಅಂತಕ್ಕಂಥ ಒಂದು ಬುಡಕಟ್ಟಿನ ಜನ ಇರ್ತಾರೆ ಅವರ ಮೇಲೆ ವಿಪರೀತ ತೆರಿಗೆಯನ್ನು ಹಾಕ್ತಾನೆ ಆ ತೆರಿಗೆಯನ್ನು ಪ್ರತಿಭಟಿಸಿ ಅಲ್ಲಿನ ಜನ ಹೋರಾಟವನ್ನು ನಡೆಸ್ತಾರೆ ಅದರಲ್ಲಿ ಈ ಸಮ್ಮಕ್ಕ ಅಂತಕ್ಕಂಥ ತಾಯಿ ಮತ್ತು ಆಕೆಯ ಮಗಳು ಇವರಿಬ್ಬರೂ ಸಹ ಉಗ್ರವಾದ ಹೋರಾಟವನ್ನು ನಡೆಸ್ತಾರೆ ಅವರ ನೆನಪಲ್ಲಿ ಈ ಒಂದು ಉತ್ಸವ ಇವತ್ತಿಗೂ ಸಹ ನಡೀತಾ ಇದೆ ಒಂದು ಸಾವಿರ ವರ್ಷಗಳಿಂದ ಈ ಉತ್ಸವ ನಡ್ಕೊಂಡು ಬರ್ತಾ ಇದೆಯಂತೆ ಇವತ್ತಿನವರೆಗೂ ಸಾಮಾನ್ಯವಾಗಿ ಎರಡು ವರ್ಷಗಳಿಗೆ ಒಮ್ಮೆ ಈ ಒಂದು ಉತ್ಸವವನ್ನು ನಡೆಸ್ತಾರಂತೆ ಹಾಗಾಗಿ ಅಲ್ಲಿನ ಜಾನಪದ ಕಥೆ ಬಹಳ ರಮ್ಯವಾಗಿದೆ ಆದರೆ ಆಳುವ ಅರಸ ಯಾವುದೇ ರೀತಿಯಾದ ತರ್ಕವಿಲ್ಲದೆ ಸುಂಕವನ್ನು ಹೇರಿದಾಗ ಅದನ್ನು ಪ್ರತಿಭಟಿಸಿ ನಿಲ್ಲುವ ಧೈರ್ಯ ಜೀವವನ್ನು ಅರ್ಪಿಸುವ ಛಲ ಏನಿದೆ ಅದು ನಿಜಕ್ಕೂ ನಾವು ವಿಚಾರ ಮಾಡಬೇಕಾದಂಥ ವಿಷಯ ಮುನ್ ಮುಂದಿನ ಪುಸ್ತಕ ಮಣ್ಣೆ ಮೊದಲು ಕವನ ಸಂಕಲನ ಪಾಪು ಗುರು ಬರೆದಿರುವಂಥದ್ದು ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ಬಂ ರ ನೀ ಕ ಲಾ ಹೇಳಿ ಬಾಲಸುಬ್ರಹ್ಮಣ್ಯ ಬಂಗಾರ ನೀನು ಬಂಗಾರ ನೀನು ಕದಿಯಲಾರೆ ಕದಿಯಲಾರೆ ಇನ್ನು ಯಾರಾದರೂ ಉತ್ತರ ಕೊಡೋರು ಇದ್ದೀರಾ ಹೇಳಿಮ್ಮ ಬಂಗಾರ ನೀನು ಕದಿಯಲಾರೆನ ಉತ್ತರವನ್ನು ನೋಡೋಣ ಬಂಗಾರ ನೀರ ಕಡಲಾಚೆಗೆ ಅನ್ನೋದು ಸರಿಯಾದ ರೂಪ ಇದು ಭಾವಗೀತೇವೆಂದರ ಮೊದಲ ಸಾಲು ಮುಂದಿನ ಪುಸ್ತಕ ಹಕ್ಕಿ ಮತ್ತು ಹುಡುಗಿ ಸಂಪಾದನೆ ಪ್ರಜಾವಾಣಿ ಬಳಗದವರು ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂದಿವೆ ಅರವತ್ತೈದು ಕೂಡು ಮೂವತ್ತೊಂಬತ್ತು ಎಂಬತ್ತೊಂಬತ್ತು ಕಳೆ ಮೂವತ್ತೆರಡು ಇಪ್ಪತ್ತೊಂಬತ್ತು ಗುಣಿಸು ಒಂಬತ್ತು ನೂರ ಎಂಬತ್ತು ಭಾಗಿಸು ಐದು ಹೇಳಿ ಗೌರಮ್ಮ ಮೂರು ಆರು ಸೊನ್ನೆ ಬಾಲಸುಬ್ರಹ್ಮಣ್ಯ ನಾಗರತ್ನ ಉತ್ತರವನ್ನು ನೋಡೋಣ ಒಂದು ಉತ್ತರ ನೂರ ನಾಲ್ಕು ಐವತ್ತ ಏಳು ಇನ್ನೂರ ಅರವತ್ತೊಂದು ಮೂವತ್ತಾರು ಎಲ್ಲವನ್ನು ಕೋಡಿದ್ರೆ ನಾಲ್ಕು ಐದು ಎಂಟು ಬಂದಿದೆ ಈ ಉತ್ತರ ನಮಗೆ ದೊರೆತಿಲ್ಲ ಹಕ್ಕಿ ಮತ್ತು ಹುಡುಗಿ ಈ ಪುಸ್ತಕ ನಮ್ಮಲ್ಲೇ ಉಳಿದಿದೆ ಮುಂದಿನ ಪುಸ್ತಕ ವ್ಯಗ್ರ ಮತ್ತು ಇತರ ಕಾದಂಬರಿಗಳು ಕುಮಾರ ಬೇಂದ್ರೆ ಬರೆದಿರುವಂಥದ್ದು ಪ್ರಶ್ನೆ ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ರಾಮ್ಲಾಲ್ ಬರೇಟ್ ಕಾಲುರಾಮ್ ಬಾಮನಿಯ ಸೋಮ್ ದತ್ತ ಭಟ್ಟು ರಾಧಾಕೃಷ್ಣ ಧೀಮನ್ ಮೊದಲಿಗೆ ಗೌರಮ್ಮ ನಂತರ ಬಾಲಸುಬ್ರಹ್ಮಣ್ಯ ಸೋಮದತ್ತ ಭಟ್ಟ ಬಾಲಸುಬ್ರಹ್ಮಣ್ಯ ರಾಮ್ಲಾಲ್ ಬರೇಟ್ ಆಯ್ಕೆ ಒಂದು ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಕಾಲು ರಾಮ್ ಆಗಿತ್ತು ಮಧ್ಯಪ್ರದೇಶ ರಾಜ್ಯಕ್ಕೆ ಸೇರಿದವರು ಕಾಲು ರಾಮ್ ಬಾಮನೆಯ ಅವರು ಈ ವರ್ಷ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ ಕಬೀರರ ದೋಹೆಗಳು ಉತ್ತರ ಭಾರತದಲ್ಲಿ ಬಹಳ ಜನಪ್ರಿಯ ಆಗಿವೆ ಇವರು ತಮ್ಮದೇ ಆದ ಒಂದು ವಿಶಿಷ್ಟವಾದ ಗಾಯನ ಶೈಲಿಯ ಮೂಲಕ ಕಬೀರರ ದೋಹೆಗಳು ಏನಿವೆ ಅದನ್ನು ಜನಪ್ರಿಯಗೊಳಿಸ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ ಮುಂದಿನ ಪುಸ್ತಕ ಮೆಮರೀಸ್ ಆಫ್ ಬಾರ್ಸಾ ರಂಗಸ್ವಾಮಿ ಮೂಕನಹಳ್ಳಿ ಬರೆದಿರುವಂಥದ್ದು ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಸ ಲಿ ಯ ರ ದ ಹೇಳಿ ಬಾಲಸುಬ್ರಹ್ಮಣ್ಯ ಸರ್ವೋದಯದ ಛಟ್ ಅಂತ ಹೇಳಬೇಕು ಸರ್ ನಾಗರತ್ನ ಗೌರಮ್ಮ ಉತ್ತರವನ್ನು ನೋಡೋಣ ಸರ್ವೋದಯ ಸರ್ವರಲಿ ಅನ್ನೋದು ಸರಿಯಾದ ರೂಪ ಆಗಿತ್ತು ಮೂರು ಪುಸ್ತಕವನ್ನು ಕೊಡೋದಕ್ಕೆ ನಾವೀಗ ಇದ್ದೇವೆ ಪದಬಂಧ ಈಗ ಬಂತು ಸುಳುಹುಗಳನ್ನು ನೋಡು ಸುಳುಹುಗಳು ಗಂಧರ್ವರ ಸಂಗೀತಶಾಸ್ತ್ರ ಗಂಧದಲ್ಲಿ ಹಳದಿ ರಾಸಾಯನಿಕ ಹೊಸತು ಗೌರಮ್ಮ ಬಜರುತ್ತಿದ್ದಾರೆ ಒಂದು ಉತ್ತರ ಸಂಗೀತ ಸುದೆ ಮೂರು ಶಬ್ದ ಸಿಕ್ಕಿದೆಯಾ ಸಿಕ್ಕಿಲ್ಲ ಬಾಲಸುಬ್ರಹ್ಮಣ್ಯ ಹಾಗೂ ನಾಗರತ್ನ ಮೊದಲನೇ ಶಬ್ದವನ್ನು ಹೇಳಿಮ್ಮ ಗಂಧರ್ವ ಶಾಸ್ತ್ರ ಗಂಧರ್ವ ಶಾಸ್ತ್ರ ಹತ್ತಿರಕ್ಕೆ ಬಂದು ದೂರ ಹೋದ್ರಿ ಅದೇ ಉತ್ತರವನ್ನು ಚೂರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವ ನೋಡಿ ಮೂರು ಶಬ್ದಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಹುಡುಕಿದ್ರೆ ಸರಿಯಾದ ರೂಪ ಸಿಗುತ್ತೆ ಒಂದು ಅವಕಾಶ ಕೊಡ್ತೇನೆ ನಾಗರತ್ನ ಪ್ರಯತ್ನಿಸ್ತೀರಾ ಗಂಧರ್ವ ಸಂಗೀತ ಐದೇ ಮನೆ ಒಂದು ಉತ್ತರ ಗಂಧರ್ವ ವಿದ್ಯೆ ಎರಡು ಉತ್ತರ ಯಾರು ಬೇಕಾದ್ರೂ ಭಜರೊತ್ತಿ ಉತ್ತರ ಕೊಡಿ ಗಂಧದಲ್ಲಿ ಹಳದಿ ರಾಸಾಯನಿಕ ಗೌರಮ್ಮ ಬಜರುತ್ತಿದ್ದಾರೆ ಆನಂತರ ಬಾಲಸುಬ್ರಹ್ಮಣ್ಯ ಸುಗಂಧ 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 ಎಲ್ಲಿದೆಯಮ್ಮ ಘಮ್ಮನಕ್ಕೆ ಎಲ್ಲಿದೆ ಸುಗಂಧ ಬಾಲಸುಬ್ರಹ್ಮಣ್ಯ ಎರಡನೇದು ಸರ್ ಗಂಧದಲ್ಲಿ ಹಳದಿ ರಾಸಾಯನಿಕ ನಾಗರತ್ನ ಗಂಧಕ ಉತ್ತರವನ್ನ ನೋಡೋಣ ಗಂಧಕ ಉತ್ತರ ಸರಿಯಾಗಿದೆ ಹೃದಯ ಕಮಲ ಈ ಪುಸ್ತಕ ಕೊಟ್ಟಿದ್ದೇನೆ ಮೂರು ಉತ್ತರ ಯಾರು ಬೇಕಾದರೂ ಬಜರೊತ್ತಿ ಉತ್ತರವನ್ನ ಕೊಡಿ ಹೊಸತು ಎನ್ನುವ ಅರ್ಥ ಕೊಡುವ ಮೂರು ಅಕ್ಷರದ ಶಬ್ದ ಮಧ್ಯದ ಅಕ್ಷರ ವಿ ಬಾಲಸುಬ್ರಹ್ಮಣ್ಯ ವಿ ದೀರ್ಘ ಇಲ್ಲ ಸರ್ ನವಿತು ನವಿತು ನಾಗರತ್ನ ಮತ್ತು ಗೌರಮ್ಮ ಉತ್ತರವನ್ನು ಹೇಳಿ ವಿ ಇಲ್ಲಮ್ಮ ಅಲ್ಲಿ ವಿ ಅಷ್ಟೇ ಇರೋದು ಉತ್ತರವನ್ನು ನೋಡೋಣ ನಾವಿನ್ಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಚಟ್ಪಟ್ಟುರುಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ನಾಗರತ್ನ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಆರಂಭಿಸುತ್ತೇವೆ ಮೊದಲ ಪ್ರಶ್ನೆ ಮಕ್ಕಿ ಕಾಮಕ್ಕಿ ಎನ್ನುವ ನುಡಿಗಟ್ಟಿನ ಅರ್ಥವೇನು ಯಥಾವತ್ತಾಗಿ ಚಾಡಿಯನ್ನು ಹೇಳು ಯಥಾವತ್ತಾಗಿ ಮುಂದಿನ ಪ್ರಶ್ನೆ ವ್ಯವಸಾಯದ ಒಂದು ಉಪಕರಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಗುಂಟೆ ಗಂಟೆ ಗುಂಟೆ ಮುಂದಿನ ಪ್ರಶ್ನೆ ಇಂದ್ರಜಿತು ಕಪಿಗಳ ಉಪಟಳವನ್ನು ಸಹಿಸಲಾಗದೆ ಯಾವ ಅಸ್ತ್ರವನ್ನು ಪ್ರಯೋಗಿಸಿದ ವರುಣಾಸ್ತ್ರ ನಾಗಾಸ್ತ್ರ ವರುಣಾಸ್ತ್ರ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಜಾತಿ ಬಿಟ್ಟರೂ ನೀತಿ ಬಿಡಬಾರದು ನೀತಿ ಬಿಡಬಾರದು ಐದನೇ ಪ್ರಶ್ನೆ ಈ ಓಟ್ ಬಿಡಿಸಿ ಹರಿತ ಬಣ್ಣದ ರಾಮ ಹರಿವಾಹನ ಮುಖ ಹರಿಯ ನಾಮವನ್ನು ತಾಳಿಹ ಇವನು ಯಾರೆಂದು ಹೇಳೇ ಸಹಿ ಹರಿತ ಅಂದರೆ ಹಸಿರು ಬಣ್ಣ ಅಂತ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಮಕ್ಕಿ ಕಾಮಕ್ಕಿ ಯಥಾವತ್ತಾಗಿ ಸರಿಯಾಗಿದೆ ಎರಡು ಉತ್ತರ ಗುಂಟೆ ಸರಿಯಾಗಿದೆ ಮೂರು ಉತ್ತರ ನಾಗಾಸ್ತ್ರವನ್ನು ಪ್ರಯೋಗಿಸ್ತಾನೆ ಎಲ್ಲರೂ ಮೂರ್ಛೆ ಬೀಳ್ತಾರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಜಾತಿ ಬಿಟ್ಟರೂ ನೀತಿ ಬಿಡಬಾರದು ಅನ್ನೋದು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ತಾವು ಇದು ಗಿರಿಯ ವರ್ಣನೆ ಆಗಿತ್ತು ಎಷ್ಟು ಸರಿ ಉತ್ತರ ಕೊಟ್ಟ್ರಿ ಮೂರು ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಬಾಲಸುಬ್ರಹ್ಮಣ್ಯ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಮಗ್ಗನೆಯು ಎನ್ನುವ ನುಡಿಗಟ್ಟಿನ ಅರ್ಥವೇನು ಬಟ್ಟೆಯನ್ನು ಸಿದ್ಧಪಡಿಸು ಚಾಡಿಯನ್ನು ಹೇಳು ಚಾಡಿಯನ್ನು ಹೇಳು ಮುಂದಿನ ಪ್ರಶ್ನೆ ದುಂಬಿಯ ನಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಶಾರವ ಗುಂಜಾರವ ಗುಂಜಾರವ ಮುಂದಿನ ಪ್ರಶ್ನೆ ರಾಮಾಯಣದಲ್ಲಿ ಇಂದ್ರಜಿತು ಪ್ರಯೋಗಿಸಿದ ನಾಗಾಸ್ತ್ರವನ್ನು ಯಾರು ನಿವಾರಿಸಿದರು ಗರುಡ ನರಸಿಂಹ ಗರುಡ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಈ ಒಗಟನ್ನು ಬಿಡಿಸಿ ನುಡಿದರೆ ಬಾಯಿಲ್ಲ ಓಡಿದರೆ ಕಾಲಿಲ್ಲ ನಾಡು ನಾಡಿಲ್ಲ ನಡುಗುವಂತೆ ಒದರುವ ಹುಡುಗ ಯಾರೇ ಸಖಿ ಗಡಿಯಾರ ಗಡಿಯಾರ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಮಗ್ಗನೆಯು ಚಾಡಿಯನ್ನು ಹೇಳು ಸರಿಯಾಗಿದೆ ಎರಡು ಉತ್ತರ ದುಂಬಿಯನಾದ ಗುಂಜಾರವ ಸರಿಯಾಗಿದೆ ಮೂರು ಉತ್ತರ ಗರುಡ ಸರಿಯಾಗಿದೆ ನಾಲ್ಕು ಉತ್ತರ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಉತ್ತರ ಸರಿಯಾಗಿದೆ ಐದನೇ ಪ್ರಶ್ನೆಗೆ ಉತ್ತರ ಇದು ಬಂದೂ ಆಗಿತ್ತು ಐದು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ ಗೌರಮ್ಮ ಅವರಿಗೆ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಮಗ್ಗಲು ಹಚ್ಚು ಎನ್ನುವ ನುಡಿಗಟ್ಟಿನ ಅರ್ಥವೇನು ಒಂದು ಪಕ್ಷವನ್ನು ವಹಿಸು ಒಂದು ಪಕ್ಕಕ್ಕೆ ತಿರುಗು ಒಂದು ಪಕ್ಕಕ್ಕೆ ತಿರುಗು ಮುಂದಿನ ಪ್ರಶ್ನೆ ಎಳೆದಾಡು ಸೆಳೆದಾಡು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಗುಂಜಾಡು ಗುಂಗಾಡು ಗುಂಜಾಡು ಮುಂದಿನ ಪ್ರಶ್ನೆ ಸೀತೆಯನ್ನು ಮದುವೆಯಾಗಬೇಕೆಂದು ಯಾರು ಜನತನೊಡನೆ ಯುದ್ಧವನ್ನು ಮಾಡಿ ಹತರಾದರು ಸುಧನ್ವ ಮಕರಧ್ವಜ ಮಕರಧ್ವಜ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ತುಂಬಿದ ಕೆರೆಯನ್ನು ಮುಂದಿನ ಪ್ರಶ್ನೆ ತುಳುಕು ಆಡುವುದಿಲ್ಲ ತುಂಬಿದ ಕೊಡ ತುಳುಕು ಆಡುವುದಿಲ್ಲ ಕೆರೆ ಕೊಡ ಅಲ್ಲ ಈ ಒಗಟನ್ನ ಬಿಡಿಸಿ ಕಾಲೆರಡು ತೋಳೆರಡು ಹಲ್ಲುಗಳು ಇಪ್ಪತ್ನಾಲ್ಕು ನಲವತ್ತು ಮಣಭಾರ ಹೊರುವ ಇವನು ಯಾರೇ ಸಖಿ ಗಡಿಯಾರ ಗಡಿಯಾರ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಮಗಳು ಹಚ್ಚು ಒಂದು ಪಕ್ಕಕ್ಕೆ ತಿರುಗು ಸರಿಯಾಗಿದೆ ಎರಡು ಉತ್ತರ ಎಳೆದಾಡು ಗುಂಜಾಡು ಸರಿಯಾಗಿದೆ ಮೂರು ಉತ್ತರ ಸುಧನ್ವಾಗಿತ್ತು ಮಕರಧ್ವಜ ಅಂದರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ತುಂಬಿದ ಕೆರೆಯನ್ನು ತುಂಬಿದ ಮನೆಯನ್ನು ಒಡೆಯಬಾರದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಇದು ಎತ್ತಿನ ಗಾಡಿ ಆಗಿತ್ತು ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಮೊದಲು ನಾಗರತ್ನ ಅವರಿಗೆ ನಾಲ್ಕು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಬಾಲಸುಬ್ರಹ್ಮಣ್ಯ ಅವರಿಗೆ ಆರು ಪುಸ್ತಕಗಳು ದೊರೀತಾ ಇವೆ ಸ್ವೀಕರಿಸಿ ಅಭಿನಂದನೆಗಳು ಗೌರಮ್ಮ ಅವರಿಗೆ ಮೂರು ಪುಸ್ತಕ ದೊರೀತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ভেটি আপোন নমস্কাৰ